ಹಲೋ, ವೆಲ್ಕಮ್. ಸೊ ನಾವಿವತ್ತು ಸೇಲ್ ಡೀಡ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಸೊ ನಾವು ಸೇಲ್ ಡೀಡ್ನ ಡೌನ್ಲೋಡ್ ಮಾಡಬೇಕು ಅಂತ ನಾವು ಕಾವೇರಿ ಆನ್ಲೈನ್ ಸರ್ವಿಸಸ್ಗೆ ಬರಬೇಕಾಗತ್ತೆ. ಸೊ ಅಲ್ಲಿ ಬಂದು ನಾವು ಲಾಗಿನ್ ಆಗಬೇಕಾಗತ್ತೆ. ಸೊ ನೀವು ಮೊದಲು ಲಾಗಿನ್ ಆಗೋಕ್ಕೂ ಮುಂಚೆ ನೀವು ಫಸ್ಟು ಆ್ಯಸ್ ಎ ಯೂಸರ್ ನೀವು ರಿಜಿಸ್ಟರ್ ಆಗಿರಬೇಕಾಗತ್ತೆ ಕಾವೇರಿ ಆನ್ಲೈನ್ಗೆ. ಸೊ ರಿಜಿಸ್ಟರ್ ಆಗೋಕ್ಕೆ ನಿಮಗೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿಲ್ಲ ಅಂತಂದರೆ, ಸೊ ಅದಕ್ಕೆ ಅಂತಂದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದಾದ ಮೇಲೆ ನಿಮಗೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಜನರೇಟ್ ಆಗಿರುತ್ತೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಕಾಣಿಸೋಂಥ ಕ್ಯಾಪ್ಚಾ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮತ್ತು ಲಾಗಿನ್ನ ಕೊಡಬೇಕಾಗತ್ತೆ. ಸೊ ನೀವು ಲಾಗಿನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಮಗೆ ಒಂದು ಸತಿ ಒ ಟಿ ಪಿ ಬಂದ ಮೇಲೆ ನಾವು ಒ ಟಿ ಪಿನ ನಾವು ಎಂಟರ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ನಿಮಗೆ ಒ ಟಿ ಪಿ ರೀಚ್ ಆಗಿಲ್ಲ ಅಂತಂದರೆ ರೀಸೆಂಟ್ ಒ ಟಿ ಪಿ ಅಂತ ನೀವು ಕೊಡಬೇಕಾಗತ್ತೆ. ನಾವು ಒ ಟಿ ಪಿ ಕೊಟ್ಟಾದ ಮೇಲೆ, ಸೊ ಲಾಗಿನ್ ಆದಮೇಲೆ ಇದು ಹೋಮ್ ಪೇಜ್ಗೆ ನಾವು ಬರ್ತೀವಿ. ಸೊ ನಮಗೆ ಹೋಮ್ ಪೇಜ್ನಲ್ಲಿ ಬಂದ ಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಎಲ್ಲ ಕಾವೇರಿ ಆನ್ಲೈನ್ ಸರ್ವಿಸಸ್ಸಲ್ಲಿ ಏನೆಲ್ಲ ಸರ್ವಿಸಸ್ ಇದೆ ಅದೆಲ್ಲ ಲಿಸ್ಟ್ ಆಗಿರುತ್ತೆ. ಸೊ ನಮಗೆ ಇವಾಗ ನಾವು ಸೇಲ್ ಡೀಡ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇದು ಆನ್ಲೈನ್ ಸಿ ಸಿ ಅಂತಂದರೆ ಸರ್ಟಿಫೈಡ್ ಕಾಪಿ ಅಂದ್ಬಿಟ್ಟು ಸಿ ಸಿ ಅಂತಂದರೆ. ಸೊ ನಮಗೆ ಸೇಲ್ ಡೀಡ್ ಕೂಡ ಒಂದು ಸರ್ಟಿಫೈಡ್ ಕಾಪಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಅದನ್ನು ನಾವು ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಡಾಕ್ಯುಮೆಂಟ್ ಟೈಪ್ ಏನಂತ ಕೇಳುತ್ತೆ. ಸೊ ನಮಗೆ ಡಾಕ್ಯುಮೆಂಟ್ ಟೈಪ್ ನಮಗೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಲ್ಲ ಮ್ಯಾರೇಜ್ ನೋಟಿಸಾ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇವಾಗ ನಮಗೆ ಸೈಟ್ ಸೇಲ್ ಡೀಡ್ ಆಗಿರೋದ್ರಿಂದ ನಾವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಅಂಡರ್ ಬರುತ್ತೆ ಅದು. ಸೊ ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಡಿಸ್ಟಿಕ್ಕಲ್ಲಿ ನಿಮಗೆ ಯಾವ ಡಿಸ್ಟಿಕ್ ನಿಮಗೆ ಸೈಟು ಇರುತ್ತೆ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಇವಾಗ ಒಂದು ವ್ಯಾಲ್ಯೂನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಬ್ಯಾಂಗ್ಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸಬ್ ರಿಜಿಸ್ಟ್ರ್ ಆಫೀಸ್ ಎಲ್ಲಿ ಅಂತ ಬರುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾವುದೆಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನಿಮ್ಮದು ಸಬ್ ರಿಜಿಸ್ಟ್ರ್ ಆಫೀಸ್ ಇರುತ್ತೆ ಅದೆಲ್ಲ ಲಿಸ್ಟ್ ಆಗಿರುತ್ತೆ. ಸೊ ನಿಮ್ಮ ಸೈಟು ಯಾವುದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ದೊಡ್ಡಬಳ್ಳಾಪುರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದು ನಿಮಗೆ ಡಾಕ್ಯುಮೆಂಟ್ ನಂಬರ್ನ ಕೂಡ ನೀವು ಎಂಟರ್ ಮಾಡಬೇಕಾಗತ್ತೆ. ಈ ಡಾಕ್ಯುಮೆಂಟ್ ನಂಬರ್ ನಿಮಗೆ ಎಲ್ಲಿರುತ್ತೆ ಅಂತಂದರೆ, ನೀವು ಸೇಲ್ ಡೀಡಲ್ಲಿ ಇರುತ್ತೆ, ನಿಮ್ದು ಯಾವುದಾದ್ರೂ ಹಳೆ ಜೆರಾಕ್ಸ್ ಕಾಪಿ ಇಲ್ಲಿ ಸೇಲ್ ಡೀಡಲ್ಲಿ ಇದ್ದರೆ, ಇಲ್ಲಾಂತಂದ್ರೆ ಆ್ಯಕ್ಚುಯಲ್ ಸೇಲ್ ಡೀಡಲ್ಲಿ ಇದ್ದರೆ ತೊಗೋಬೋದು. ಅಕಸ್ಮಾತ್ ನಮ್ಮ ಹತ್ರ ಡಾಕ್ಯುಮೆಂಟೇ ಇಲ್ಲ, ಸೇಲ್ ಡೀಡ್ ಡಾಕ್ಯುಮೆಂಟೇ ಇಲ್ಲ ಅಂತ ಪಕ್ಷದಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಇ ಸಿ ತೊಗೋಬೇಕಾಗತ್ತೆ. ಸೊ ಇ ಸಿ ನಾನು ಯಾವ ಥರ ತೊಗೋಬೋದು ಕಾವೇರಿ ಆನ್ಲೈನ್ ಸರ್ವಿಸಸಲ್ಲಿ ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೋಬೋದು. ಸೊ ಇದು ಯೂಶ್ವಲಿ ಡಾಕ್ಯುಮೆಂಟ್ ನಂಬರ್ 5 ನಂಬರಿಂದ ನಾವು ಹೊಂದಿರುತ್ತೆ. ಸೊ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ನಾನು ರ್ಯಾಂಡಮಾಗಿ ಒಂದು ವ್ಯಾಲ್ಯೂನ ಎಂಟ್ರಿ ಮಾಡಿದ್ದೀನಿ. ಸೊ ನಮಗೆ ಇಲ್ಲಿ ಬುಕ್ ಟೈಪ್ ಬರುತ್ತೆ. ಸೊ ಬುಕ್ ಟೈಪ್ ಅಂತಂದರೆ ನಿಮಗೆ ಇದು ಕೂಡ ನಿಮಗೆ ಸೇಲ್ ಡೀಡಲ್ಲಿ ಮೆನ್ಷನ್ ಆಗಿರುತ್ತೆ, ಇಲ್ಲ ಅಂತಂದರೆ ಈ ಸಿಲ್ ಕೂಡ ಮೆನ್ಷನ್ ಆಗಿರುತ್ತೆ. ಯಾವ ರೀತಿ ಬುಕ್ 1 ಬುಕ್ 2 ಅಂತ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ, ಮತ್ತು ಅದಾದಮೇಲೆ ನಿಮಗೆ ಯಾವ ಇಯರ್ ರಿಜಿಸ್ಟ್ರೇಷನ್ ಆಗಿದೆ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 1819 ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ನೀವು ಈ ಚೆಕ್ ಬಾಕ್ಸನ್ನು ಚೆಕ್ ಮಾಡಿಕೊಂಡು ನೀವು ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟಾಗ ನಿಮಗೆ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನ ಸರ್ಚ್ ಮಾಡುತ್ತೆ. ನಾವು ಸರ್ಚ್ ಮಾಡಿದಾಗ, ಸೊ ನಮ್ಮ ಡಾಕ್ಯುಮೆಂಟ್ ನಂಬರ್ ಏನು ಮೆನ್ಷನ್ ಮಾಡಿರ್ತೀವಿ, ಮತ್ತು ಬುಕ್ ನಂಬರ್ ಏನು ಮೆನ್ಷನ್ ಮಾಡಿರ್ತೀವಿ, ಮತ್ತು ಸಬ್ ರಿಜಿಸ್ಟ್ರ್ ಆಫೀಸು, ಸೊ ಇದೆಲ್ಲದಕ್ಕೂ ಯಾವುದಾದ್ರು ಡಾಕ್ಯುಮೆಂಟ್ ಮ್ಯಾಚ್ ಆಯಿತು ಅಂತಂದರೆ, ಸೊ ಆವಾಗ ನಮಗೆ ಆ ಸೇಲ್ ಡೇಟ್ ಪರ್ಟಿಕ್ಯುಲರ್ ಸೇಲ್ ಡೇಟ್ ನಮಗೆ ಇಲ್ಲಿ ಸಿಗುತ್ತೆ, ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಪಿ ಡಿ ಎಫ್ ವ್ಯೂವರು. ಸೊ ಇದು ಡಾಕ್ಯುಮೆಂಟ್ ನಿಮಗೆ ಕರೆಕ್ಟಾಗಿತ್ತು ಅಂತ ವೆರಿಫೈ ಮಾಡಿಕೊಂಡು ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಪ್ರೊಸೀಡನ್ನು ಕೊಟ್ಟಾಗ, ಸೊ ನಿಮಗೆ ಒಂದು ಅಮೌಂಟ್ ಪೇ ಮಾಡೋಕ್ಕೆ ಬರುತ್ತೆ, ಒಂದು 50 ರುಪೀಸ್ 100 ರುಪೀಸ್ ಪೇ ಮಾಡೋಕ್ಕೆ ನಿಮಗಿರುತ್ತೆ. ಸೊ ಅದನ್ನು ಪೇಮೆಂಟ್ ನೀವು ಮಾಡಿದಾಗ, ಸೊ ನಿಮಗೆ ಡಾಕ್ಯುಮೆಂಟ್ ಡಿಜಿಟಲಿ ಸೈನ್ ಡಾಕ್ಯುಮೆಂಟ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು. ನೀವು ಒಂದು ಸತಿ ಪ್ರೊಸೀಡ್ ಕೊಟ್ಟಾದ್ಮೇಲೆ ಅಲ್ಲಿ, ಸೊ ಇದು ಮತ್ತೆ ನಿಮಗೆ ಡಾಕ್ಯುಮೆಂಟ್ ವ್ಯೂ ಆಗುತ್ತೆ. ಸೊ ನೀವು ಏನೇನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಇನ್ಪುಟ್ ಸರ್ಚ್ ಪ್ಯಾರಾಮೀಟರ್ ಅವೆಲ್ಲನೂ ಮತ್ತೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಡಾಕ್ಯುಮೆಂಟ್ ನಂಬರ್ ಮತ್ತು ಅದೆಲ್ಲನೂ. ಸೊ ಇದೆಲ್ಲ ನೀವು ಕರೆಕ್ಟಾಗಿ ಇತ್ತು ಅಂತ ಅಂದ್ಬಿಟ್ಟು ವೆರಿಫೈ ಮಾಡಿದ್ಮೇಲೆ, ಸೊ ನೀವು ಮತ್ತೆ ಪೇಮೆಂಟ್ನ ಪೇ ಮಾಡಬೇಕಾಗತ್ತೆ, ಎಷ್ಟು ಅಮೌಂಟ್ ಇರುತ್ತೆ ಅದನ್ನು. ಸೊ ಅದನ್ನು ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನಮಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ನಾವು ನೋಡ್ಬೋದು. ಸೊ ನಾವು ಪೇಮೆಂಟ್ ರಿಕ್ವೈರ್ಡ್ ಫೀ ಎಷ್ಟು ಪೇ ಮಾಡಬೇಕಾಗಿರುತ್ತೆ, 230 ರುಪೀಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪೇಮೆಂಟ್ ಕ್ಲಿಕ್ ಫಾರ್ ಪೇಮೆಂಟ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಪೇಮೆಂಟ್ ಖಜಾನೆ ಲಿಂಕಿಗೆ ಹೋಗುತ್ತೆ. ಸೊ ಅಲ್ಲಿ ನಾವು ಥ್ರೂ ಯು ಪಿ ಐ ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಇಲ್ಲಾಂದರೆ ನೆಟ್ ಬ್ಯಾಂಕಿಂಗ್ ಯಾವುದ್ರಲ್ಲಿ ಕೂಡ ನಾವು ಪೇಮೆಂಟ್ ಮಾಡ್ಬೋದು. ಸೊ ಅದು ಒಂದ್ಸತಿ ಪೇಮೆಂಟ್ ಆದಮೇಲೆ ನಾವು
ಚೆಕ್ ಫಾರ್ ಪೇಮೆಂಟ್ ಸ್ಟ್ಯಾಟಸ್ ಅಂತ ಕೊಟ್ಟಾಗ ಅದು ನಮಗೆ ಪೇಯ್ಡ್ ಅಂತ ಬಂದಿರುತ್ತೆ ಸ್ಟ್ಯಾಟಸ್ಸು. ಸೊ ಅದಾಯಿತು ಅಂತ ಅಂದಾಗ ನಮಗೆ ಏನು ಮಾಡ್ಬೋದು, ಸಬ್ಮಿಟ್ ಮಾಡ್ಬೋದು. ನೀವು ಪೇಮೆಂಟ್ ಲಿಂಕ್ನ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಈ ಥರ ಓಪನ್ ಅಪ್ ಆಗುತ್ತೆ. ಸೊ ನಿಮಗೆ ಇಲ್ಲೆಲ್ಲ ಬ್ರೇಕೇಜ್ ಇರುತ್ತೆ. ಸೊ ನಿಮಗೆ ಎಷ್ಟೆಷ್ಟು ಫೀ ಪೇ ಮಾಡಬೇಕು ಅಂದ್ಬಿಟ್ಟು ಇಲ್ಲೆಲ್ಲ ಬ್ರೇಕೇಜ್ ಇರುತ್ತೆ. ಸೊ ಇದನ್ನು ಅಗ್ರಿ ಮಾಡಿ ನೀವು ಪ್ರೊಸೀಡ್ ಟು ಪೇ ಅಂತ ಕೊಟ್ಟಾಗ ಸೊ ನೀವು ಖಜಾನೆ ಲಿಂಕಿಗೆ ಹೋಗ್ತೀರ. ಸೊ ಒಂದು ಸತಿ ನೀವು ಪೇಮೆಂಟ್ ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲ ನಿಮ್ಗೆ ಸಕ್ಸಸ್ ಆಯಿತು ಅಂತಂದಾಗ ನಿಮ್ಗೆ ಈ ಥರ ಒಂದು ರಿಸಿಪ್ಟ್ ಬರುತ್ತೆ. ಸೊ ಅದೇನೋ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಫೇವ್ರೆ ನಿಮ್ಮ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನಿಮ್ಮ ರೆಫರೆನ್ಸ್ಗೋಸ್ಕರ. ಸೊ ಇದೆಲ್ಲ ಆದಮೇಲೆ ನೀವು ಸಬ್ಮಿಟ್ ಎಲ್ಲ ಮಾಡಿದ್ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಸೇವ್ಡ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಈ ಸೇವ್ಡ್ ಅಪ್ಲಿಕೇಶನ್ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈ ಸೇವ್ಡ್ ಅಪ್ಲಿಕೇಶನಲ್ಲಿ ನಿಮ್ಮ ಸೇಲ್ ಡಿಡ್ ಏನು ಸರ್ಟಿಫೈಡ್ ಇರುತ್ತಲ್ಲ ಅದು ನಿಮಗೆ ಅಪ್ಲೋಡ್ ಮಾಡಿರ್ತಾರೆ. ಸೊ ಆಫ್ಟರ್ 1 ಆರ್ 2 ಡೇಸ್ ನೀವು ಇಲ್ಲಿ ಬಂದು ಸೇವ್ಡ್ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಆನ್ಲೈನ್ ಸಿ ಸಿಗೆ ಹೋದಾಗ ಸೊ ಅಲ್ಲಿ ನಿಮ್ಮ ಡಿಜಿಟಲ್ ಸೈನ್ಡ್ ಸೇಲ್ ಡಿಡ್ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ನಿಮಗೆ ಎಲ್ಲ ಲಿಸ್ಟ್ ಎಲ್ಲ ಲಿಸ್ಟ್ ಆಗಿರುತ್ತೆ. ನಿಮ್ಮ ಆನ್ಲೈನ್ ಸಿ ಸಿ ಅಪ್ಲಿಕೇಶನ್, ಆನ್ಲೈನ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಎಲ್ಲ ಇರುತ್ತೆ. ನೀವು ಆನ್ಲೈನ್ ಸಿ ಸಿ ಅಪ್ಲಿಕೇಶನ್ನ ನೀವು ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿ ನಿಮಗೆ ಏನು ಅಪ್ಲೈ ಮಾಡಿರ್ತಾರಲ್ಲ ಅದು ನಿಮಗೆ ಇಲ್ಲಿ ಬಟನ್ ಅಲ್ಲಿ ಇಲ್ಲಿ ಫೈಲಾಗಿ ಅಪ್ಲೋಡ್ ಆಗಿರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು.